ವೇದಿಕೆಯ ಮೇಲೆ ಉಪಸ್ಥಿತಿರುವಂತಹ ಈ ಊರಿನ ಜನಪ್ರಿಯ ನಾಯಕರು, ಮಾಜಿ ಸಚಿವರು, ಗೌರವಾನ್ವಿತರಾಗಿರ್ತಕ್ಕಂತಹ ವಿನಯ ಕುಮಾರ್ ಸೊರಕೆ ಅವರೇ, ನನ್ನ ಸ್ನೇಹಿತರಾಗಿರ್ತಕ್ಕಂತಹ ಗಫೂರ್ ಅವರೇ, ಅದೇ ರೀತಿ ಪ್ರಗತಿಪರ ಚಿಂತಕರು ಮೇಧಾವಿಗಳಾಗಿರ್ತಕ್ಕಂಥ ಭವ್ಯ ಮೇಡಮ್ ರವರೇ, ವಿವಿಧ ಸಂಘಟನೆಗಳ ಮುಖಂಡರೇ, ಪೂಜನೀಯ ಧರ್ಮಗುರುಗಳೇ, ಇಲ್ಲಿ ನಡೆದಿರ್ತಕ್ಕಂತಹ ದೇಶಪ್ರೇಮಿ ಬಂಧುಗಳೇ, ಈಗಾಗಲೇ ಹಲವಾರು ಜನ ಹಲವಾರು ವಿಚಾರಗಳನ್ನು ಹೇಳಿದ್ದಾರೆ. ನಾನು ಹೆಚ್ಚು ಸಮಯವನ್ನು ತೆಗೆದುಕೊಳ್ತಾ ಇಲ್ಲ, ಕೆಲವು ಪ್ರಮುಖ ವಿಚಾರಗಳನ್ನು ನಾನು ಹೇಳ್ತಾ ಇದ್ದೇನೆ. ನೋಡಿ, ಇಂಥ ಒಂದು ಹೋರಾಟ ದೇಶದ ಮೂಲೆ ಮೂಲೆಗಳಲ್ಲಿ ನಡೀತಾ ಇದೆ. ಈ CAA, NRC, NPR ಅನ್ನ ಯಾಕೆ ವಿರೋಧ ಮಾಡ್ಬೇಕಂತ ಹೇಳಿ ಇವತ್ತು ಜನಸಾಮಾನ್ಯರಿಗೂ ಕೂಡ ತಿಳಿದಿದೆ, ಅದರ ವಿಚಾರ ಗೊತ್ತಾಗಿದೆ. ಆದ್ರೆ ಅದರ ಪರವಾಗಿ ತುತ್ತೂರಿ ಬಾರಿಸ್ತಕ್ಕಂತಹ BJP ಸಂಘ ಪರಿವಾರದವರಿಗೆ ಅರ್ಥನೇ ಆಗ್ತಾ ಇಲ್ಲ. ಅವರು ಸುಳ್ಳುಗಳನ್ನ ಹೇಳಿಕೊಂಡು ಹೋಗ್ತಾನೆ ಇದ್ದಾರೆ, ಅದು ಅವರದು ತಪ್ಪಲ್ಲ. ಯಥಾ ರಾಜ ತಥಾ ಪ್ರಜಾ, ಇವರ ರಾಷ್ಟ್ರೀಯ ಮಟ್ಟದ ಮುಖಂಡರೇ ಸುಳ್ಳುಗಳನ್ನ ಹೇಳ್ತಾ ಇದ್ದಾರೆ, ಈ ದೇಶದ ಪ್ರಧಾನಿಯೇ ಸುಳ್ಳು ಹೇಳ್ತಾ ಇದ್ದಾರೆ, ಈ ದೇಶದ ಗೃಹ ಸಚಿವರೇ ಸುಳ್ಳು ಹೇಳ್ತಾ ಇದ್ದಾರೆ. ಒಂದ್ ಕಡೆ ಹೇಳ್ತಾರೆ CAA NRCಗೆ ಸಂಬಂಧ ಇಲ್ಲ, ಅದು ಪ್ರತ್ಯೇಕ ಹೇಳ್ತಾರೆ. ಮತ್ತೊಂದು ಕಡೆ ಅವರೇ ಹೇಳ್ತಾರೆ ಸಂಬಂಧ ಇದೆ ಅಂತ ಹೇಳಿ. NRCಗೂ NPRಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ, ಮತ್ತೊಂದು ಕಡೆ ಸಂಬಂಧ ಇದೆ ಅಂತ ಹೇಳ್ತಾ ಇದ್ದಾರೆ. ನಮ್ಗೆ ಗೊತ್ತಾಗ್ತಾ ಇದೆ ಏನಿವತ್ತು, ಯಾವ್ದು ನೀವು ಹೆದರಬೇಡಿ ಅಂತ ಭರವಸೆಗಳನ್ನ ಕೊಡ್ತಾ ಇದ್ದಾರೆ. ನಮ್ ಗೊತ್ತಿದೆ NRCಯಿಂದ ಈ ದೇಶಕ್ಕೆ ಏನು ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಅಸ್ಸಾಂನಿಂದ ನಾವು ನೋಡಿ ಕಲಿಬೇಕು. ಅಸ್ಸಾಂನಲ್ಲಿ NRCಯನ್ನ ಜಾರಿಗೊಳಿಸುವ ಮುಖಾಂತರ ಅಲ್ಲಿ ಇವರ ಉದ್ದೇಶ ಇದ್ದದ್ದು ಮುಸಲ್ಮಾನರನ್ನ ಹೊರಗಡೆ ಹಾಕ್ಬೇಕಂತ ಹೇಳಿ ನೋಡುವಾಗ 19 ಲಕ್ಷದಷ್ಟು ಜನ NRCಯಿಂದ ಹೊರಗಡೆ ಉಳಿದ್ರು, ಅಲ್ಲಿ ಮುಸಲ್ಮಾನರು ಇದ್ದದ್ದು ಕೇವಲ 5 ಲಕ್ಷ ಮಾತ್ರನೇ, ಬಾಕಿ ಉಳಿದವರು ಹಿಂದೂಗಳು ಮಾತ್ರವಲ್ಲ. ಯಾವ ರೀತಿಯಾದಂತ ಅನ್ಯಾಯವನ್ನ ಮಾಡಿದ್ರು. ಇನ್ನೊಂದ್ ಕಡೆ ಹೇಳ್ತಾರೆ ಡಿಟೆನ್ಷನ್ ಸೆಂಟರ್ ನಾವು ಮಾಡಿಲ್ಲ, ಅದನ್ನ ಮಾಡ್ಲಿಕ್ಕೆ ನಾವು ತೀರ್ಮಾನ ಮಾಡಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ 2019ಕ್ಕೆ ಜನವರಿ ತಿಂಗಳಲ್ಲಿ ಪಾರ್ಲಿಮೆಂಟ್ ನಲ್ಲಿ ಅದು ತೀರ್ಮಾನ ಆಗುತ್ತೆ. ಕೇಂದ್ರ ಸರ್ಕಾರ ಎಲ್ಲ ರಾಜ್ಯ ಸರ್ಕಾರಗಳಿಗೂ ಸುತ್ತೋಲೆಗಳನ್ನ ಹೊರಡಿಸುತ್ತೆ, ನೀವು ಡಿಟೆನ್ಷನ್ ಸೆಂಟರ್ ಅನ್ನ ಮಾಡ್ಬೇಕಂತ ಹೇಳಿ. ಅಸ್ಸಾಂನಲ್ಲಿ 6 ಡಿಟೆನ್ಷನ್ ಸೆಂಟರ್ ಇದೆ, ಕರ್ನಾಟಕದಲ್ಲೂ ನೆಲಮಂಗಲದಲ್ಲಿ ಈಗಾಗಲೇ ರೆಡಿ ಆಗಿದೆ, ಎಲ್ಲಾ ರಾಜ್ಯಗಳಲ್ಲಿ ಮಾಡಬೇಕಂತ ಹೇಳಿ ಇವರು ತೀರ್ಮಾನಗಳನ್ನು ಮಾಡಿದ್ದಾರೆ, ಇದು ನಮ್ಗೆ ಗೊತ್ತಿರಬೇಕು. ಅಸ್ಸಾಂನಲ್ಲಿ 988 ಜನ ಇವತ್ತು ಆ ಕಾರಾಗೃಹದಲ್ಲಿ ಕೊಳೆತಾ ಇದ್ದಾರೆ, 28 ಜನ ಈಗಾಗಲೇ ಸತ್ತಿದ್ದಾರೆ. ಇದು ಪಾರ್ಲಿಮೆಂಟ್ ನಲ್ಲಿ ಕೊಟ್ಟಿರ್ತಕ್ಕಂತ ಅಂಕಿಅಂಶ, ನಾವು ಹೇಳುವಂತದ್ದಲ್ಲ. ಅಂದ್ರೆ ಎಷ್ಟು ಸುಳ್ಳುಗಳನ್ನು ಹೇಳ್ತಾರೆ ನೋಡಿ. ಇವರ ಉದ್ದೇಶ ಏನು? ಇವರ ಉದ್ದೇಶ ನಮ್ ದೇಶ ಇವತ್ತು ಆರ್ಥಿಕ ಬಿಕ್ಕಟ್ಟಿನಲ್ಲಿದೆ. 2016ನೇ ಸಾಲಿಗೆ 9% ಇದ್ದಿರ್ತಕ್ಕಂತ GDP 2019ಕ್ಕೆ ಅಂತಿಮ ಘಟ್ಟಕ್ಕೆ ಬರಬೇಕಾದ್ರೆ ಅದು 4% ಇಳಿದಿದೆ. ಇವತ್ತು ವಿಶ್ವ ಆರ್ಥಿಕ ವೇದಿಕೆ ಜಾಗತಿಕ ಮಟ್ಟದ ಒಂದು ವೇದಿಕೆ ಹೇಳ್ತಾ ಇದೆ ಭಾರತದ GDP ಕೇವಲ 2% ಅಂತ ಹೇಳಿ. ಇದನ್ನ ಮರೆಮಾಸ್ಲಿಕ್ಕೆ, ಇದನ್ನ ಜನರ ಗಮನವನ್ನ ಬೇರೆಡೆಗೆ ಸೆಳೆಯಲಿಕ್ಕೆ ನೋಡಿ CAA NRC NPR ಅನ್ನ ಜಾರಿ ಮಾಡಿದ್ದಾರೆ. ದೇಶದ ಪರಿಸ್ಥಿತಿಯನ್ನು ನೋಡಿ, ಈ ದೇಶ ಕಟ್ಟಬೇಕಾದಂತ ಯುವ ಜನರು ದೊಡ್ಡ ಸಂಖ್ಯೆಯಲ್ಲಿ ನೀವು ಯುವ ಜನರು ಇಲ್ಲಿ ಸೇರಿದ್ದೀರಾ, ಉದ್ಯೋಗ ಕೊಡ್ತೇವೆ ಅಂತ ಹೇಳಿದ್ರು. ಅವರು ಕಳೆದ 5 ವರ್ಷಗಳಲ್ಲಿ ಎಷ್ಟು, ಅವರು ವರ್ಷಕ್ಕೆ 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೇವೆ ಅಂತ ಹೇಳಿದಂತ ಜನ ಇವತ್ತು ಒಂದೇ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡಲಿಲ್ಲ. 40 ವರ್ಷಗಳ ಇತಿಹಾಸವನ್ನು ತೆಗೆದು ನೋಡಿದರೆ ಇಂತಹ ಭೀಕರತೆ, ನಿರುದ್ಯೋಗದ ಸಮಸ್ಯೆ ಯಾವತ್ತೂ ಕಂಡಿಲ್ಲ. ಇಂತಹ ಒಂದು ಯುವ ಜನರಿಗೆ ಉದ್ಯೋಗಕ್ಕಾಗಿ ಇವತ್ತು ಹಾತೊರಿತಾ ಇದ್ದಾರೆ. ಯಾರು ಕೇಳಿದ್ದಾರೆ NRCಯನ್ನ, ಯಾರು ಕೇಳಿದ್ದಾರೆ CAಯನ್ನ? ಈ ದೇಶದ ಯುವ ಜನತೆ ಕೇಳ್ತಾ ಇದ್ದಾರೆ, ನಮಗೆ ಉದ್ಯೋಗ ಕೊಡಿ, ನೀ ಉದ್ಯೋಗ ಕೊಡ್ತೇವೆ ಅಂತ ಹೇಳ್ತೀರಿ, ನಮ್ಮ ಉದ್ಯೋಗ ಎಲ್ಲಿದೆ ಅಂತ ಹೇಳಿ ಯುವ ಜನರು ಇವತ್ತು ನಿಮ್ಮ ಹತ್ರ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಉತ್ತರ ಇಲ್ಲ. ಯುವ ಜನರನ್ನ ಇವತ್ತು ಮಂಕುಬೂದಿ ಎರಚಿ ಅವರನ್ನ ದಾರಿ ತಪ್ಪಿಸಿದ್ರು ನೋಡಿ. ಅದೇ ರೀತಿ ವಿದ್ಯಾರ್ಥಿಗಳು ಕೂಡ ಇವತ್ತು ಶಿಕ್ಷಣವನ್ನ ಮಾರಾಟ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಈ ದೇಶಕ್ಕೆ ಅನ್ನ ನೀಡ್ತಕ್ಕಂತ ರೈತರ ಇವತ್ತು ಪರಿಸ್ಥಿತಿ ಏನಾಗಿದೆ,
ಅವರು ಬೆಳೆಯತಕ್ಕಂತ ಬೆಳೆಗಳಿಗೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ಡಾಕ್ಟರ್ ಸ್ವಾಮಿನಾಥನ್ ಆಯೋಗದ ವರದಿಯನ್ನ ಜಾರಿ ಮಾಡ್ಲಿಕ್ಕೆ ಕೇಂದ್ರ ಸರ್ಕಾರ ತಯಾರಿಲ್ಲ. ಕಾರ್ಮಿಕರ ಪರಿಸ್ಥಿತಿ ನೋಡಿ, ಅವರ ಉದ್ಯೋಗ ಕಳ್ಕೊಳ್ತಾ ಇದ್ದಾರೆ. ಎಲ್ಲ ಈ ಏನೊಂದು ನೋಟು ರದ್ದತಿ GST ಯಿಂದಾಗಿ ಇವತ್ತು ಲಕ್ಷಾಂತರ ಕೈಗಾರಿಕೆಗಳು ಮುಚ್ಚುಗಡೆ ಆಗಿದೆ, ಕೋಟ್ಯಾಂತರ ಉದ್ಯೋಗಗಳು ನಾಶವಾಗಿದೆ. ಇದರ ಬಗ್ಗೆ ಇವರು ಮಾತಾಡ್ತಾ ಇಲ್ಲ. ಇಡೀ ದೇಶದ ಜನ, ದುಡಿ ತಿಂತಕ್ಕಂತ ಜನ ಈ ಸರ್ಕಾರದ ವಿರುದ್ಧ ಇವತ್ತು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದನ್ನ ಮರೆಮಾಸ್ಲಿಕ್ಕೆ, ಅದನ್ನ ದಾರಿ ತಪ್ಪಿಸ್ಲಿಕ್ಕೆ ನೋಡಿ ಜಾತಿ ಧರ್ಮದ ಹೆಸರಿನಲ್ಲಿ ಇವತ್ತು ಜನರನ್ನ ಆ ದಾರಿಯ ತೆಗೆದು ಕೊಂಡೋಗ್ತಾ ಇದ್ದಾರೆ. ಇವರ ಉದ್ದೇಶ ಏನು? ಇವರು ಹೇಳ್ತಕ್ಕಂಥದ್ದು ಹಿಂದೂ ರಾಷ್ಟ್ರವನ್ನ ಕಟ್ಟಬೇಕಂತ ಹೇಳಿ. ಇವರ ಜನ್ಮಕ್ಕೂ ಸಾಧ್ಯ ಇಲ್ಲ ಭಾರತವನ್ನ ಹಿಂದೂ ರಾಷ್ಟ್ರ ಮಾಡ್ಲಿಕ್ಕೆ. ಯಾಕಂದ್ರೆ ಇದ ಇತಿಹಾಸವನ್ನ ತಿಳ್ಕೋಬೇಕು. ನಮ್ ದೇಶದ ಸಂವಿಧಾನ ಎಂತ ಒಂದು ಪವಿತ್ರವಾದಂತಹ ಸಂವಿಧಾನ ನಾವು ಹೊಂದಿದ್ದೇವೆ. ಅಂತಹ ಸಂವಿಧಾನ ಇದ್ದಿದ್ರಿಂದಲೇ ಭಾರತ ದೇಶ ಕಳೆದ 72 ವರ್ಷಗಳ ಕಾಲ ಒಗ್ಗಟ್ಟಾಗಿರ್ಲಿಕ್ಕೆ ಇವತ್ತು ಸಾಧ್ಯತೆ ಆಗಿದೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾರಿ ದೊಡ್ಡ ಪರಿಶ್ರಮ ಇದೆ. ಅಂತ ಒಂದು ಸಂವಿಧಾನವನ್ನ ಇವತ್ತು ನಾವು ಏನು ತಿದ್ದುಪಡಿ ಮಾಡ್ತೇವೆ, ಸಂವಿಧಾನಕ್ಕೆ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ಇದು ದೇಶದ್ರೋಹದ ಕೆಲಸ ಅಲ್ವಾ? ಇದು ದೇಶದ್ರೋಹ ಕೆಲಸ ಅಲ್ವಾ? ಈ ದೇಶದ ರಾಷ್ಟ್ರಪಿತ ಆಗಿರ್ತಕ್ಕಂತ ಮಹಾತ್ಮ ಗಾಂಧೀಜಿಯನ್ನ ಹೊಂದಿರ್ತಕ್ಕಂತ ಗೋಡ್ಸೆಯನ್ನ ಹೊಗಳಿ ಹಾಡಿ ಹೊಗಳ್ತಾರಲ್ಲ, ಇದು ದೇಶ ಪ್ರೇಮ ಅಲ್ವಾ? ಮಾತ್ರವಲ್ಲ, ಈ ದೇಶದ ಪ್ರಪ್ರಥಮ ಪ್ರಧಾನಿ ಪಂಡಿತ್ ಜವಾಹರಲಾಲ್ ನೆಹರೂರ ಬಗ್ಗೆ ಇವತ್ತು ಕೀಳು ಮಟ್ಟದ ಅಪಪ್ರಚಾರಗಳನ್ನ ಮಾಡ್ತಾ ಇದ್ದಾರಲ್ಲ. ಮಹಾತ್ಮ ಗಾಂಧೀಜಿಯ ಬಗ್ಗೆ, ಅಂಬೇಡ್ಕರ್ ಅವರ ಬಗ್ಗೆ ಏನೆಲ್ಲ ಇವತ್ತು ಅಪಪ್ರಚಾರಗಳನ್ನ ಮಾಡ್ತಾ ಇದ್ದಾರೆ. ಇವರು ಏನ್ ಬೇಕಾದ್ರೂ ಮಾಡಬಹುದು. ಇನ್ನಿಬ್ಬರು ಮತ್ತೊಬ್ಬರು ಏನು ಮಾಡಬಾರ್ದು ಅನ್ನುವಂತ ಹೇಳಿ ಇವತ್ತು ಸರ್ವಾಧಿಕಾರಿ ಧೋರಣೆಯನ್ನ ಈ ದೇಶದ ಮೇಲೆ ಇವತ್ತು ಹೇರ್ಲಿಕ್ಕೆ ಇವತ್ತು ಹೊರಟಿದ್ದಾರೆ. ಹೌದು, ಇವರು ಹೇಳ್ತಕ್ಕಂತ ಹಿಂದೂ ರಾಷ್ಟ್ರ ಯಾವ್ದಂತೇಳಿ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಬ್ರಹ್ಮಶ್ರೀ ನಾರಾಯಣ ಗುರುಗಳು ಹೇಳಿರ್ತಕ್ಕಂತಹ ಹಿಂದೂ ರಾಷ್ಟ್ರವನ್ನು ನೀವು ಕಟ್ತೀರಾ? ನಾವೆಲ್ಲರೂ ಒಟ್ಟು ಸೇರಿ ಜೈಕಾರ ಹಾಕೋಣ. ಬ್ರಹ್ಮಶ್ರೀ ನಾರಾಯಣ ಗುರುಗಳು ಹೇಳಿರದೇನು? ಒಂದೇ ಜಾತಿ, ಒಂದೇ ಧರ್ಮ, ಒಂದೇ ದೇವರು. ಇವತ್ತು ಅಂದಿನ ಕಾಲದಲ್ಲಿ ಇವರ ಪೂರ್ವಜರು ಇದ್ದಾರಲ್ಲ ಪುರೋಹಿತ ಶಾಹಿ ವರ್ಗ, ನಾರಾಯಣ ಗುರುಗಳನ್ನು ಬಿಟ್ಟಿಲ್ಲ. ಅವರು ಅವರ ಮೇಲನ್ನು ಕೂಡ ದಾಳಿ ಮಾಡ್ಲಿಕ್ಕೆ ನೋಡಿದ್ರು. ಆದ್ರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಇಡೀ ಮನುಷ್ಯತ್ವ ಮುಖ್ಯ ಅಂತ ಹೇಳಿ ಮಾನವೀಯ ಸಂದೇಶವನ್ನು ಸಾರಿದ ಜಗದ್ಗುರುಗಳು, ಅವರು ಹೇಳಿದ ಪ್ರಕಾರ ಇವರು ಮಾಡ್ತಾರಾ? ಅದೇ ರೀತಿ ಸ್ವಾಮಿ ವಿವೇಕಾನಂದರು ಹೇಳಿರ್ತಕ್ಕಂಥ ಏನು, ಇದೇ ಸ್ವಾಮಿ ವಿವೇಕಾನಂದರನ್ನು ಕೂಡ ಇವರು ಒಪ್ಪಲಿಲ್ಲ. ಇವತ್ತು ಕೇಸರಿ ಧರಿಸಿ ಅವರು ನಮ್ಮವರು ಅಂತ ಹೇಳ್ತಾರೆ. ಆದ್ರೆ ದೇಶದ ಮೂಲೆ ಮೂಲೆಯಲ್ಲಿ ಸ್ವಾಮಿ ವಿವೇಕಾನಂದರ ಪ್ರತಿಮೆಗಳನ್ನ ವಿರೂಪಗೊಳಿಸ್ತಾ ಇದ್ದಾರೆ, ಅದರ ಮೇಲೆ ದಾಳಿಗಳನ್ನ ಮಾಡ್ತಾ ಇದ್ದಾರೆ. ಏನವರು ಹೇಳಿರುವಂಥದ್ದು, ಹಸಿದವನಿಗೆ ಅನ್ನವ ನೀಡದ, ವಿಧವೆಯರ ಕಣ್ಣೀರು ಒರೆಸದ ಯಾವುದೇ ಧರ್ಮದ ಮೇಲೆ ನನಗೆ ನಂಬಿಕೆ ಇಲ್ಲ. ಇದು ಹೇಳಿರ್ತಕ್ಕಂಥ ಸ್ವಾಮಿ ವಿವೇಕಾನಂದರು. ಸ್ವಾಮಿ ವಿವೇಕಾನಂದರು ಹೇಳಿರ್ತಕ್ಕಂಥ ಹಿಂದೂ ರಾಷ್ಟ್ರವನ್ನು ನೀವು ಕಟ್ಟಲಿಕ್ಕೆ ಹೊರಟಿದ್ದೀರಾ? ಅದಕ್ಕೆ ಈ ದೇಶದ ಜನ ನಿಮ್ಗೆ ಜೈಕಾರ ಹಾಕ್ತಾರೆ. ಇವರಿಗೆ ಅವರ ಹಿಂದೂ ರಾಷ್ಟ್ರ ಬೇಡ. ಇವರು ಹೇಳುವಂಥದ್ದು ಸಂಘ ಪರಿವಾರ ಪ್ರೇರಿತ ಮನುವಾದಿ ಸಿದ್ಧಾಂತದ ಹಿಂದೂ ರಾಷ್ಟ್ರಗಳನ್ನ ಕಟ್ಟಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಇಲ್ಲಿನ ಮುಸಲ್ಮಾನರನ್ನ, ಕ್ರೈಸ್ತರನ್ನ ಎರಡನೇ ದರ್ಜೆಯ ಪ್ರಜೆಗಳಾಗಿ ನೋಡ್ತಕ್ಕಂತಹ, ಅವರನ್ನ ಹೊರಗಡೆ ಹಾಕ್ತಕ್ಕಂಥ ರೀತಿಯಲ್ಲಿ ಇವತ್ತು ಕೆಲಸಗಳನ್ನ ಮಾಡುವಂತ ಕುತಂತ್ರಗಳನ್ನು ಇವತ್ತು ಮಾಡ್ತಾ ಇದ್ದಾರೆ. ಜನ್ಮಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ಈ ದೇಶದ ಬಹುಸಂಖ್ಯಾತ ಹಿಂದೂಗಳಿದ್ದಾರಲ್ಲ, ಅವರು ಜಾತ್ಯತೀತವಾದಿಗಳು, ಅವರು ಜಾತ್ಯತೀತವಾದಿಗಳು. ಆದ್ದರಿಂದ ಭಾರತ ದೇಶ ಭಾರತವಾಗಿ ಉಳಿದಿದೆ ಇವತ್ತಿನವರೆಗೂ. ಇವರು ಕೋಟಿ ಕೋಟಿ ಗಟ್ಟಲೆ ಹಣವನ್ನ ಚುನಾವಣೆಗೆ ಖರ್ಚು ಮಾಡಿದ್ರು ಕೂಡ ಮುನ್ನೆ ಮುನ್ನೆ ನಡೆದಂತ ಚುನಾವಣೆಯಲ್ಲಿ ಇವರಿಗೆ ಬಂದಿರತಕ್ಕಂತ ಮತಗಳು ಎಷ್ಟು? 30-35% ಮಾತ್ರ. ಆದ್ರೆ ಬಹುಸಂಖ್ಯಾತ ಭಾರತೀಯರು ಇವರ ಎಲ್ಲಾ ನಾಟಕಗಳನ್ನು ನೋಡಿದ್ದಾರೆ, ಇವರಿಗೆ ಚೀಮಾರಿಯನ್ನ ಹಾಕ್ತಾ ಇದ್ದಾರೆ. ಇವರನ್ನ ಆದಷ್ಟು ಶೀಘ್ರದಲ್ಲೇ ಇವರನ್ನ ಅರಬ್ಬಿ ಸಮುದ್ರಕ್ಕೆ ಎಸೆಯುವಂತ ಕಾಲ ಬಂದೇ ಬರುತ್ತೆ, ಬಂದೇ ಬರುತ್ತೆ. ಆದ್ರಿಂದ ನಾವುಗಳು ನಮ್ಮಲ್ಲಿ ಒಗ್ಗಟ್ಟಿರಬೇಕು. ನಾವು 10 ತಾಯಿಯ ಮಕ್ಕಳು ಇಲ್ಲಿ ಸೇರಿದ್ದೇವೆ, ನಾವು ಒಂದೇ ತಾಯಿಯ ಮಕ್ಕಳು ಅಂತಕ್ಕಂತ ಭಾವನೆ ನಮ್ಮಲ್ಲಿರಬೇಕು. ಇಲ್ಲಿನ
ಸಿಎಎ ಎನ್ಆರ್ಸಿ ಎನ್ಪಿಆರ್ ನ ವಿಚಾರವನ್ನ ಮುಂದಿಟ್ಟುಕೊಂಡು ಈ ದೇಶವನ್ನ ವಿಭಜನೆ ಮಾಡ್ಲಿಕ್ಕೆ ಅವರು ಹೊರಡ್ತಾ ಇದ್ದಾರಲ್ಲ, ಯಾವತ್ತೂ ಸಾಧ್ಯ ಇಲ್ಲ. ಇವರ ಹಿನ್ನೆಲೆ ಗೊತ್ತಿರಬೇಕು. 47ರಲ್ಲಿ ಸ್ವಾತಂತ್ರ್ಯ ಸಿಗುವಾಗ ಇಡೀ ದೇಶದ ಜನ ಖುಷಿಯಲ್ಲಿದ್ರು, ಆದ್ರೆ ಖುಷಿಯನ್ನ ಆಚರಣೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಯಾಕೆ ಗೊತ್ತಾ? ಆವಾಗ್ಲೇ ತಂದು ಬಿಟ್ರು ಇಂಡಿಯಾ ಪಾಕಿಸ್ತಾನ ಇಬ್ಬಾಗ ಮಾಡಿ ಪಾಕಿಸ್ತಾನ ಪ್ರತ್ಯೇಕ ಮಾಡಿಬಿಟ್ರು. ಯಾರು ಇದಕ್ಕೆ ಕಾರಣೀಕರ್ತರು? ಯಾರು? ಒಂದ್ ಕಡೆ ಮೊಹಮ್ಮದ್ ಅಲಿ ಜಿನ್ನಾ ಇದ್ರೆ ಮತ್ತೊಂದ್ ಕಡೆ ಇದ್ದದ್ದು ಇವರೇ ಆರ್ ಎಸ್ ಎಸ್. ಅದಕ್ಕೆ ಪಾಕಿಸ್ತಾನ ಪ್ರತ್ಯೇಕ ಆಗ್ಲೇಬೇಕಂತ ಹೇಳಿ ಹಠ ಹಿಡಿದವರು. ಇವತ್ತೇನ್ ಹೇಳ್ತಾರೆ? ನೆಹರೂರವರ ಬಗ್ಗೆ ಅಪಪ್ರಚಾರ ಮಾಡ್ತಾರೆ, ಗಾಂಧೀಜಿಯ ಬಗ್ಗೆ ಮಾಡ್ತಾರೆ, ಸರ್ದಾರ್ ವಲ್ಲಭಭಾಯ್ ಪಟೇಲ್ರವ್ರ ಬಗ್ಗೆ ಮಾತಾಡ್ತಾರೆ. ಆದ್ರೆ ಗೊತ್ತಿರಬೇಕು, ಅವರು ಕೊನೆಯ ಕ್ಷಣದವರೆಗೂ ಕೂಡ ಭಾರತ ಒಂದಾಗಿರ್ಬೇಕಂತ ಹೇಳಿ ಶ್ರಮ ಪಟ್ಟವರು. ಆದ್ರೆ ಇವರು ಅಂದು ವಿಭಜನೆ ಮಾಡಿದ್ರು ನೋಡಿ, ಇಂದು ಮತ್ತೆ ಎನ್ಆರ್ಸಿ ಎನ್ಪಿಆರ್ ಸಿಎನ ಜಾರಿ ತರುವ ಮೂಲಕ ಈ ದೇಶವನ್ನ ವಿಭಜನೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇವತ್ತು ನಾವು ಕೊಡ್ತಕ್ಕಂತ ಎಚ್ಚರಿಕೆ ಏನ್ ಗೊತ್ತಾ? ನಾವು ಪ್ರಾಣವನ್ನಾದ್ರೂ ಕೊಡ್ತೇವೆ ಈ ದೇಶವನ್ನ ಜಾತಿ ಧರ್ಮದ ಹೆಸರಲ್ಲಿ ಇಬ್ಬಾಗ ಮಾಡ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಒಂದು ಎಚ್ಚರಿಕೆ ಕರೆಗಂಟೆಯನ್ನ ಈ ದೇಶವನ್ನಾಡ್ತಕ್ಕಂತಹ ನರೇಂದ್ರ ಮೋದಿ ಮತ್ತು ಶಾ ಜೋಡಿಗೆ ನಾವು ಎಚ್ಚರಿಕೆಯನ್ನು ಕೊಡಬೇಕಾಗಿದೆ. ಇವತ್ತು ಇಂತಹ ಹೋರಾಟ ಬೆಳೆದು ಬರ್ತಾ ಇದೆ, ಸ್ಫೂರ್ತಿ ಆಗ್ತಾ ಇದೆ. ಏನೋ ಇವತ್ತು ಈ ಹೋರಾಟದ ದಾರಿ ತಪ್ಪಿಸಿ ನೋಡ್ತಾ ಇದ್ದಾರೆ. ನಾವು ಧೃತಿಗೆಡಬಾರ್ದು, ಖಂಡಿತಕ್ಕೂ ಧೃತಿಗೆಡಬಾರ್ದು. ಇವತ್ತು ಅಮೂಲ್ಯನಂತ ಹೆಣ್ಣು ಮಗಳನ್ನು ಕೂಡ ದಾರಿ ತಪ್ಪಿಸಿದ್ದು ಇದೇ ಸಂಘ ಪರಿವಾರ ಅಂತ ಗೊತ್ತಿರಬೇಕು. ಸಂಘ ಪರಿವಾರ ದಾರಿ ತಪ್ಪಿಸ್ತಕ್ಕಂಥದ್ದು ನಮ್ಮ ಹೋರಾಟಕ್ಕೆ ಮಸಿ ಬೆಳೆಯಲಿಕ್ಕೆ ನೋಡ್ತಾ ಇದ್ದಾರೆ. ಇದು ಕೂಡ ಸಾಧ್ಯತೆ ಇಲ್ಲ. ದಿಲ್ಲಿಯಲ್ಲಿ ಅಲ್ಲಿ ನಡೆಯಿರ್ತಕ್ಕಂಥ ಲಕ್ಷಾಂತರ ಪ್ರತಿಭಟನಾಕಾರರ ಮೇಲೆ ದಾಳಿಗಳನ್ನು ಮಾಡ್ತಕ್ಕ ಮೂಲಕ ಹೋರಾಟವನ್ನು ಮುರಿಯಲಿಕ್ಕೆ ನೋಡ್ತಾ ಇದ್ದಾರೆ. ಜಲೀಲ್ ನೌಶೀನ್ರಂತ ಜೀವಗಳನ್ನು ನೀವು ಬಳಿ ತೆಗೆದುಕೊಂಡಿದ್ದೀರಾ? ಯಾವತ್ತೂ ಕೂಡ ಇದು ಹೋರಾಟ ಸಾಮಾನ್ಯ ಹೋರಾಟ ಅಲ್ಲ, ದೇಶ ಉಳಿಸುವ ಹೋರಾಟ, ದೇಶ ಪ್ರೇಮಿ ಹೋರಾಟ. ತಿಳಿದವರು ಮೇಧಾವಿಗಳು ನಮ್ಮ ಈಗಾಗಲೇ ಮಾನ್ಯ ಮಾಜಿ ಸಚಿವರು ಕೂಡ ಹೇಳಿದ್ರು, ಇದು ಎರಡನೆಯ ಸ್ವಾತಂತ್ರ್ಯ ಸಂಗ್ರಾಮ. ಈ ಹೋರಾಟ ದೇಶಕ್ಕಾಗಿ ನಡೆಸತಕ್ಕಂತ ಹೋರಾಟ. ಈ ಹೋರಾಟದಲ್ಲಿ ನಾವೆಲ್ಲರೂ ಒಂದಾಗೋಣ. ಒಂದಾಗಿದ್ದು ಈ ದೇಶವನ್ನ ಕಟ್ಟಲಿಕ್ಕೆ ನಮ್ಮಿಂದಾದಂತ ಒಂದು ಕಾಣಿಕೆಯನ್ನು ಕೊಡೋಣ. ಎಲ್ಲಿಯ ತನಕ ಈ ಸರ್ಕಾರ ಈ ಕರಾಳ ಕಾಯ್ದೆಗಳನ್ನ ವಾಪಸ್ ಪಡೆಯುತ್ತಾರೋ ಅಲ್ಲಿಯವರೆಗೆ ನಮ್ಮ ಹೋರಾಟಗಳನ್ನ ಒಂದಾಗಿ ನಿಂತು ಮುಂದಕ್ಕೊಯ್ಯೋಣ. ನಾವಂತೂ ನಿಮ್ ಜೊತೆ ಇದ್ದೇವೆ. ನಾನು ಕೊನೆಯದಾಗಿ ಒಂದೇ ಮಾತು, ನೀವು ಒಂಟಿ ಅಲ್ಲ, ನೀವು ಒಬ್ಬಂಟಿ ಅಲ್ಲ, ನಿಮ್ ಜೊತೆ ಈ ದೇಶದ ಬಹುಸಂಖ್ಯಾತ ಹಿಂದೂಗಳು ಕ್ರಿಶ್ಚಿಯನ್ರು ಎಲ್ಲಾ ವಿಭಾಗದ ಜನ ನಿಮ್ ಜೊತೆ ಇದ್ದಾರೆ. ಜೊತೆ ಇದ್ದಾಗ ಯಾರು ಕೂಡ ಧೃತಿಗೆಡಬೇಡಿ, ಅಭದ್ರತೆಯಿಂದ ಇರೋದು ಬೇಡ. ಒಂದಾಗಿರೋಣ, ದೇಶ ಕಟ್ಟೋಣ. ನಮಸ್ಕಾರ. ಧನ್ಯವಾದಗಳು. ಮುಂದಿನ ಭಾಷಣಕ್ಕಾಗಿ ಜನ ರಕೀಬ್ ಕನ್ನಂಗಾರ್.